ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಪ್ರೈಮ್ ಪ್ರೆಸೆಂಟೇಷನ್ ಕನ್ನಡ ವಾಹಿನಿ ಸ್ವಾಗತ. ನಾನು ಎಂಕೆ ಹುಬ್ಬಳ್ಳಿ ಪಟ್ಟಣದ ಸಂತೆ ವರ್ಗಾವಣೆಯಿಂದ ಬೀದಿಗೆ ಬಿದ್ದ ಬಡ ವ್ಯಾಪಾರಸ್ಥರ ಸಮಸ್ಯೆಗೆ ಶಾಶ್ವತ ಪರಿಹಾರ ಯಾವಾಗ? ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವ ದಿನೇ ದಿನೇ ಅತ್ಯಂತ ವೇಗವಾಗಿ ಬೆಳೀತಾ ಇರೋ ಪಟ್ಟಣ ಎಂಕೆ ಹುಬ್ಬಳ್ಳಿ ಪಟ್ಟಣ. ಆದರೆ ಅದ್ಯಾಕೋ ಏನೋ ಗೊತ್ತಿಲ್ಲ, ಪ್ರತಿ ಸೋಮವಾರ ಬಂದರೆ ಸಾಕು ಇಲ್ಲಿ ಸಂತೆ ನಡೆಯಲಿದ್ದು, ಅಂದಾಜು 15 ಹೆಚ್ಚು ಗ್ರಾಮಗಳು ಹಾಗೂ ಎಂಕೆ ಹುಬ್ಬಳ್ಳಿ ಪಟ್ಟಣದ ನಿವಾಸಿಗಳು ಸೇರಿ ಅಂದಾಜು 50,000 ಜನ ಪ್ರತಿ ಸೋಮವಾರ ಇಲ್ಲಿ ಸಂತೆಗೆ ಬಂದು ತರಕಾರಿ ದಿನಸಿಯನ್ನು ಕೊಂಡೊಯ್ಯುತ್ತಾರೆ. ಇವರೆಲ್ಲರಿಗೆ ಬೇಕಾದ ಸಾಮಗ್ರಿ ಮಾರಾಟ ಮಾಡುವವರು ಇಲ್ಲಿನ ಬೀದಿ ಬದಿ ವ್ಯಾಪಾರಸ್ಥರು. ಆದರೆ ಇತ್ತೀಚಿನ 2 ಅವಧಿಯಲ್ಲಿ ಸಂತೆಯನ್ನು ತೀವ್ರ ಇಕ್ಕಟ್ಟಿನ ಪ್ರದೇಶದಲ್ಲಿ ಇರುವ ಪ್ಯಾಟಿ ಓಣಿಗೆ ವರ್ಗಾಯಿಸಲಾಗಿರುವುದರಿಂದ ಜನಜಂಗುಳಿಯಾಗಿ ಸರಿಯಾಗಿ ವ್ಯಾಪಾರವೂ ಕೂಡ ಆಗದೆ ತೀವ್ರ ತೊಂದರೆಯಾಗಿ ಬೀದಿಗೆ ಬಿದ್ದಿರುವ ಪರಿಸ್ಥಿತಿ ಬಂದೊದಗಿದೆ. ಆದ್ದರಿಂದ ಇವರ ಮನವಿ ಮೇರೆಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಭೇಟಿ ಕೊಟ್ಟು ಇವರ ಸಮಸ್ಯೆಗಳ ಬಗ್ಗೆ ಸಮಗ್ರವಾಗಿ ವರದಿ ತಯಾರಿಸಿ ಮುಖ್ಯ ಅಧಿಕಾರಿಗಳು ಆದ ರವಿ ಬಾಗಲಕೋಟೆ ಹಾಗೂ ಗ್ರಾಮದ ಲೆಕ್ಕಾಧಿಕಾರಿಗಳು ಆದ ರಾಜು ಕೊಂಡಿಕೊಪ್ಪ ಮತ್ತು ಎಂಕೆ ಉಪ ಪೊಲೀಸ್ ಠಾಣಾ ಸಿಬ್ಬಂದಿಗಳಿಗೆ ಮನವಿ ಸಲ್ಲಿಸಿ ಇವರಿಗೆ ವ್ಯಾಪಾರ ಮಾಡಲು ಅವಕಾಶ ಮಾಡಿಕೊಡಬೇಕು ಅಂತ ಮನವಿ ಮಾಡಲಾಗಿದೆ. ನಮಸ್ಕಾರ, ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ಏನಿವತ್ತು ನಾನು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಪಟ್ಟಣಕ್ಕೆ ಬಂದಿದ್ದೀನಿ. ಈ ಎಂಕೆ ಹುಬ್ಬಳ್ಳಿ ಪಟ್ಟಣದಲ್ಲಿ ಏನು ದಿನನಿತ್ಯ ದುಡ್ಕೊಂಡು ತಿಂದು ಒಂದು ರೀತಿ ಬೀದಿ ಬದಿ ವ್ಯಾಪಾರಸ್ಥರು ಅಂತ ಕರೀತಾರಲ್ಲ, ತರಕಾರಿಗಳನ್ನ ಮತ್ತು ವಿಶೇಷವಾಗಿ ಆ ಕಾಳು ಕಡಿಗಳನ್ನ ಮತ್ತು ಹಣ್ಣು ಹಂಪಲುಗಳನ್ನ ದಿನನಿತ್ಯ ಮಾರಾಟ ಮಾಡಿ ಜೀವನ ಸಾಗಿಸ್ತಕ್ಕಂಥವ್ರಿಗೆ ಬೀದಿ ಬದಿ ವ್ಯಾಪಾರಸ್ಥರು ಅಂತಾರೆ. ಈ ಎಂಕೆ ಹುಬ್ಬಳ್ಳಿ ಪ್ರತಿದಿನ ವಿಶೇಷವಾಗಿ ಇಲ್ಲೇ ಇರ್ತಕ್ಕಂಥವ್ರು ಪ್ರತಿ ಸೋಮವಾರ ಇಲ್ಲಿ ಒಂದು ರೀತಿ ಸಂತೆ ನಡೆಯುತ್ತೆ. ಪ್ರತಿ ಸಲ ಕಳೆದ ಏನು ಎಂಕೆ ಹುಬ್ಬಳ್ಳಿ ಇದ್ದಂಗಿದ್ದನು ಪ್ರತಿ ಸೋಮವಾರ ನಡೀತಿತ್ತು. ಇಲ್ಲಿಂದ ಏನೋ ಈ ಒಂದ್ ರೀತಿ ಅಟಲ್ ಸರ್ಕಲ್ ಇಂದ ಅಲ್ಲಿಂದನೂ ಸಹ ಎಲ್ಲಾ ಕಡೆ ಬೀದಿ ಬದಿ ವ್ಯಾಪಾರಸ್ಥರು ರಸ್ತೆ ಇಕ್ಕೆಲಗಳಲ್ಲಿ ನಿಂತು ಪಾಪ ಕೂತ್ಕೊಂಡು ಅವ್ರ ರೀತಿ ವ್ಯಾಪಾರ ಮಾಡಿ ಇದ್ ಮಾಡ್ತಿದ್ರು. ಜೊತೆಗೆ ಪಟ್ಟಣ ಪಂಚಾಯತಿಗೆ ಅವ್ರತಿನ ಕರನು ಸಹ ತುಂಬುತ್ತಿದ್ರು. ಆದ್ರೆ ಇತ್ತೀಚೆಗೆ ಕಳೆದ ಒಂದು ತಿಂಗಳಿಂದ ಎಲ್ಲ ಒಂದ್ ಕಡೆ ಇದನ್ನ ಒಂದ್ ರೀತಿ ಬೇರೆ ಕಡೆ ಶಿಫ್ಟ್ ಮಾಡಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಅವ್ರಿಗೆ ಸರಿಯಾಗಿ ವ್ಯಾಪಾರನೂ ಆಗ್ತಾ ಇಲ್ಲ, ಮತ್ತೆ ಸಾಕಷ್ಟು ತೊಂದರೆ ಆಗ್ತಾ ಇದೆ, ಮತ್ತೆ ಒತ್ತಡಗಳ ನಡುವೆ ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಇಂಥ ಸಂದರ್ಭದಲ್ಲಿ ಎಲ್ಲೊಂದ್ ಕಡೆ ಪಾಪ ಅವ್ರಿಗೆ ನಷ್ಟ ಆಗ್ತಾ ಇದೆ, ಮತ್ತೆ ಸಾಕಷ್ಟು ತೊಂದರೆನೂ ಆಗ್ತಾ ಇದೆ. ಸದಾಶಿವ ದರ್ಪನಾಡಿ, ಮತ್ತೆ ಇಲ್ಲಿ ಸಣ್ಣ ಜಗದಾರಿ ಮೈಂಡ್ ಅಟ್ಯಾಕ್ ಬಿಡೋದಲ್ಲ, ಏನೆಲ್ಲ ಕಳತನ ಆಗತ್ತಾ ರೀ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಈಗ ನಾಕ ವ್ಯಾಪಾರ ಆಗತ್ರಿ. ಮತ್ತೆ ಅಲ್ಲಿ ಸಣ್ಣ ಜಗದಾಗ ಇಟ್ಕೊಡ್ಲಿ ಅಂದ್ರೆ ಅತೇ ದಾಟಾಡಕ್ ಮಂದಿ ಜಗಾನ ಇಲ್ರಿ, ಇಲ್ಲಿ ಅತೇತ ಕುಂತ್ಕೊಡ್ಲಿ ರೀ. ಹಿಂಗಾಗಿ ಬಹಳ ನಮ್ ಸಾಮಾನುಗಳೆಲ್ಲ ತುಳ್ಕೊಂತ ಹೊಂಟಾರ್ರಿ. ಹೌದಾ? ಮತ್ತ ನಾವ್ ಏನ್ ಕರಾಕ್ ಕೊಟ್ಟ ಕೊಡ್ತೇವ್ರಿ, ಮತ್ತ ಅದನ್ನೇ ನಿಂದಿರ್ಸಿಲ್ರಿ ನಾವು. ಹಾಗಾಗಿ ಮೊದ್ಲು ಯಾವ ರೀತಿ ಮೊದ್ಲೇ ಆಯ್ತು ಆ ರೀತಿ ಕೊಟ್ಟು ನೀವು ಒಂದೇ ಮಾಡ್ತಾರೆ. ಇದು ಪಂಚಾಯತಿಗೆ ಸಂಬಂಧಿತ, ಇದು ಅಲ್ಲಿ 7 ಓಣಿ ಪಂಚಾಯತಿಗೆ ಸಂಬಂಧಿತ. ಮತ್ತೆ ಇದನ್ನ ಕೇಳೋರ್ ಯಾರಿಲ್ಲ ಈಗ ಇವ್ರ ಪರಿಸ್ಥಿತಿ? ಹಂಗಾರೆ ಬಸ್ ಸ್ಟ್ಯಾಂಡ್ ಕುಂಡಿಸ್ಬಿಡ್ರಿ, ಸರ್ವಿಸ್ ರೋಡ್ ಐತಲ್ಲ ಸರ್ವಿಸ್ ರೋಡ್ ನ್ಯಾಗ ಕುಂತ್ಬಿಡ್ರಿ ಸಂತೆ. ಈಗ ಮತ್ತೆ ಈಗ ನಿಮ್ ಪ್ರಕಾರ ಏನು ಬೇಡ ಅಂತ ನಿಮ್ದು? ಹೌದು, ಎಂಟೇ ಓಣಿ ಒಳಗೆ ಸಂತೆ ಆಗ್ಬೇಕು. ನಮಗ ಅಲ್ಲಿ ಒಳಗ ನಮ್ಗೆ ಜಾಗ ಆಗತ್ತೀ ಹಾಕ್ಯಾರ, ನಮ್ಗೆ ಯಾವ್ದು ಇಲ್ರಿ. ತುಡೇ ಜನ ಮತ್ತೆ ನಾವ್ ಇವತ್ತೇ ಈ ಕಡೆ ಕುತ್ಕೊಂತ ಬಂದೇವ್ರಿ, ಎಲ್ಲ ಒಳಗ ಹಾಕಲ್ಲ, ಅಲ್ಲಿ ಯಾರು ಜನ ಬರತ್ತಿಲ್ರಿ. ಮೊದ್ಲು ಈ ಕಡೆಯಿಂದ ಈ ಕಡೆ ಹೋಗತ್ತಾರಿ, ನಾವ್ ತಂದದೆಲ್ಲ ಲಾಸ್ ಆಗತ್ತದ್ರಿ. ಮತ್ತ ನದಿದಲ್ರಿ, ನಾವ್ ಎಲ್ಲ ಮಾಡ್ತೀವಿ ಕೇಳಿದ್ರಿ. ಇವಾಗ ಎಲ್ಲಾರು ವ್ಯಾಪಾರಸ್ಥರು ಹೇಳ್ತಾರೆ, ನಮ್ಮ ಮೊದಲು ಕುಂತಾರು ಅಲ್ಲಿ ಕುಂದಿರ್ತಾರ, ಎಲ್ಲಿ ಕುಂದಿರ್ಬೇಕ್ರಿ? ಇಲ್ಲೇ.